ಕಾನೂನು ಬಾಹಿರವಾಗಿ ದೇವದುರ್ಗದಲ್ಲಿ ಮರಳು ಮಾಫಿಯಾ ನಡೆಯುತ್ತಿದ್ದು, ಕೇಳಲು ಹೋದರೆ ಅದನ್ನು ನಡೆಸುವವರು ದಬ್ಬಾಳಿಕೆ ಮಾಡುತ್ತಿದ್ದಾರೆ. ಎಲ್ಲ ಸನ್ನಿವೇಶಗಳನ್ನು ಕಂಡು ಕಾಣದಂತೆ ಜಾಣ ಮೌನವನ್ನು ಆಡಳಿತ ವರ್ಗ ವಹಿಸಿರುವುದು ಸಾರ್ವಜನಿಕರಲ್ಲಿ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಈ ಮರಳು ಮಾಫಿಯಾ ಜನ ನಾಯಕರು ಅಧಿಕಾರಿಗಳ ಬೆಂಬಲವಿಲ್ಲದೆ ನಡೆಯುತ್ತಿದೆಯೋ ಎಂದು ದೇವದುರ್ಗದ ಜನತೆಯ ಪ್ರಶ್ನೆಯಾಗಿದೆ. ಸಾರ್ವಜನಿಕರಿಗೆ ಮತ್ತು ಇದರ ಬಗ್ಗೆ ಕೇಳಿದವರನ್ನು ಮರಳು ಮಾಫಿಯಾ ಹೆಡ್ ಅವ್ಯಾಚ್ಯ ಶಬ್ದಗಳಿಂದ ಬಗೆಯುವುದು ಹಾಗೂ ಕೊಲೆ ಬೆದರಿಕೆ ಹಾಕುವುದು ಮಾಡುತ್ತಿದ್ದಾನೆ. ಒಂದು ಕ್ಷಣ ಈ ಆಡಿಯೋವನ್ನು ಕೇಳಿ. ಹಲೋ, ಹಲೋ, ಶ್ಯಾಮ ಸರ್. ನನ್ನ ಭಾಷೆ ಸಾಹೇಬ್ ನಾಳಪ್ಪ. ಯಾವ ವೆಲ್ಡಿಂಗ್ ಭಾಷೆ ಸಾಹೇಬ್ ನಾಳೆ ಹೇಳಿದ್ರ ಏನ ನಮ್ ಗಾಡಿ ಇಡ ಮಾಡಿ ಇದ್ರಾಗ ಹಾಕಿದಿ. ಯಾವ ಇಡ ಅಲ್ಲಿ ಶಿಫ್ಟ್ ಮಾಡವ್ರ ಯಾವ ಗ್ರೂಪ್ ಬಂದಿವಲ್ಲ ಗಾಡಿಗಳು ಗುರುಸಿನಾಗ ಬಂದಿಲ್ಲ. ಗುರುಸಿನಾಗ ಹೆಂಗ್ ಬರ್ತದೆ? ಏನಾಯ್ತೀಗ ಅದೇ ಮೊದಲು ಡಿಲೀಟ್ ಮಾಡ್ತಾರ ಆಮೇಲೆ ಏನ್ ಮಾಡ್ಬೇಕು? ಅದು ಏನ್ ಮಾಡ್ತಾರೀಗ? ಯಾರು ಕಳಿಸೋರು ಯಾರಲ್ಲ ನೋಡಿ ಮಾತಾಡ್ರಿ. ನಾನು ಅಲ್ಲಿ ಸ್ಥಳಕ್ಕೆ ಬಂದೇನೆ ವಿಡಿಯೋ ಮಾಡಕ್ಕೆ. ಯಾರು ಕಳಿಸೋರು? ಯಾರು ಕಳಿಸಿ ನೀವು ನೋಡ್ರಿ. ಈಗ ನಿಮ್ಮ ನಿಮ್ಮ ಇದ್ರಲ್ಲಂತಾನೆ ಬಂದದು. ಅದು ಎರಡನೇ ಬಂದು ಚೆಕ್ ಮಾಡ್ರಿ. ಫೇಸ್ಬುಕ್ ನಾಗ ಯಾಕೆ ಬಿಟ್ಟಾರ ಗಾಡಿ? ಬರ್ತಾವ್ ದಿನ ಬರ್ತಾವ್ರಿ. ನಮ್ಮ ದಿನ ಏನಿಲ್ಲಾಂದ್ರೆ ನೂರೆಂಟಾವ್ರ ಅವ್ರ ನೋಡ್ರಿ ಫೇಸ್ಬುಕ್ ನಾಗ. ನೂರೆಂಟಾವ್ ನೋಡ್ರ ಮೊಬೈಲ್ ಮುಚ್ಚಿಕೊಂಡು ಡಿಲೀಟ್ ಮಾಡ್ಬೇಕಲ್ಲ ನೋಡಿ. ಊರಾಗ ಬಂದವ್ರಿಗೆ ಉಸಿನ ಗಾಡಿ ಇದ್ದು ಗಾಡಿ ನಿನಗೆ ಕುಂಡೇಶ್ ಇಡ ಮಾಡ್ಕೊಂಡಾರಿ ಹೋಗಕ್ಕ ಹೇಳು. ಯಾರು ಮಾಡ್ಯಾಕರ ಮೊದ್ಲು ಯಾರು ಮಾಡಿ ನೋಡಿ ನಿಮ್ ಇಷ್ಟ ನೋಡಿ ಊರಾಗಿರ್ತದೆ ಏನ್ ಮತ್ತೆ ಜಾಡ್ಸ್ಬೇಕು ನಿನಗೆ? ಅಲ್ಲ ನೀ ಯಾರು ಗೊತ್ತಾಗೋಲ್ತಾನ ನೀವು ಭಾಷಾ ಸಾಹೇಬ್ ನಾಳೆ ನಾವು ಎಲ್ಡಿಂಗ್ ಭಾಷಾ ಸಾಹೇಬ್ ನಾಳೆ ಕೇಳ ಹೋಗಿ. ಯಾರು ಎಲ್ಲಿರ್ತಾರೆ ನೀವು? ಎಲ್ಲಿರ್ತಾರೆ? ನಾವು ಮ್ಯಾಲೆ ಕಡೆ ಇದಕ್ಕೆ ಉಪ್ಪರ್ ಮಾಡಿ ಅಲ್ಲಿ. ಏನಾಯ್ತೀಗ ಈ ನಮ್ ಗಾಡಿನೇ ಅದು ನಡೆದಲ್ಲಿ ಇದ್ರಾಗ ಗೂಗಲ್ ದಾಗ ಡಕ್ಕದಾಗ. ಈ ನನ್ನ ಗಾಡಿ ಹಾಕ್ಬಿಟ್ಟಿದೆ. ಅದು ಯಾರು ಬಿಟ್ರ ನಂಬರ್ ಅಂತಾನೆ ಫೇಸ್ಬುಕ್ ನಾಗ ಬಂದ ಅದ್ರ ಸಲುವಾಗಿ ನಾನು ಮಾತಾಡಿದೆ. ಇಲ್ಲ ನಾನು ನಿನಗೆ ಹಚ್ಚಕ್ ನಾನು ತಲೆ ಕೆಟ್ಟಲ್ಲ. ಈಗ ಈ ಫೇಸ್ಬುಕ್ ನಾಗ ಬಿಟ್ಟಲ್ಲ ಅದು ಮೊದಲು ಡಿಲೀಟ್ ಮಾಡೋದು. ಹ್ಮ್ ಹ್ಮ್ ಅಂತ ಅಂದ್ರೆ ಕತ್ತೆ ಹೇಳಕ್ ಹಚ್ಚಲ್ಲ ನಾನು. ಏನು ಹೇಳ್ರಿ ಮತ್ತೆ ಹೇಳ್ರಿ ಹೇಳ್ರ ಆಯ್ತಾ? ಅಲ್ಲ ನೀನ್ ಏನ್ ವಿಡಿಯೋ ಮಾಡ್ಕೊಂಡ್ರೆ ನನ್ಗೆ ಏನು ಸಂಬಂಧ ಇರೋಲ್ಲ. ನಾನು ವಿಡಿಯೋ ಮಾಡ್ಕೋಬಹುದು ನೀನು ಅನ್ಕೊಂತ ನೋಡಿ ನಿನ್ನೆ ನೋಡ್ ಹೇಳ್ತ ನಾನು. ಆಯ್ತು ಓಕೆ. ಹಾ ಆಯ್ತು ಓಕೆ ಓಕೆ ಇರ್ತಾವ ನಮ್ಮ ಮನೆಗೆ ಬರ್ತಾ.